ಏಸು ಮತ್ತು ರೈತ. ಒಂದು ದಿನ ಏಸು ಅವರ ಶಿಷ್ಯರಿಗೆ ರೈತ ಭೂಮಿಯನ್ನು ಉಳುವ ಕಥೆಯನ್ನು ಹೇಳಿದರು. ಉಳುಮೆ ಮಾಡುವುದು ತುಂಬಾ ಕಷ್ಟವಾದ ಕೆಲಸ ಎಂದು ಏಸು ಹೇಳಿದರು. ರೈತ ಒಂದು ಕೈಯಲ್ಲಿ ಮರದ ಉಳುಮೆ ಮಾಡುವುದನ್ನು ಇಟ್ಕೊಂಡಿದ್ದ, ಇನ್ನೊಂದು ಕೈಯಲ್ಲಿ ಎತ್ತನ್ನು ಮಾರ್ಗದರ್ಶನ ಮಾಡುತ್ತಿದ್ದ. ಬಿಸಿಲಲ್ಲಿ ಕೆಲಸ ಮಾಡುವುದು ತುಂಬಾ ಕಷ್ಟವಾಗಿತ್ತು, ಆದರೂ ರೈತ ಮಾಡುತ್ತಲೇ ಇದ್ದ. ಸ್ವಲ್ಪನೂ ಹಿಂತಿರುಗಲಿಲ್ಲ, ಆತ ಶುರು ಮಾಡಿದ್ದು ಮುಗಿಸುವ ತನಕ ಹಿಂತಿರುಗಲೇ ಇಲ್ಲ. ಎಲ್ಲ ಜನರು ಏಸು ಹೇಳುವುದನ್ನು ಗಮನವಿಟ್ಟು ಕೇಳಿಸಿಕೊಳ್ಳುತ್ತಿದ್ದಾರೆ. ಅದನ್ನು ಕೇಳಿ ಆ ಗುಂಪಲ್ಲಿ ಒಬ್ಬನು ಹೊರಗಡೆ ಬಂದು ಆತನಿಗೆ ಏಸುವಿನ ಬಳಿ ತನ್ನ ಶಿಷ್ಯನಾಗಬೇಕೆಂಬ ಆಸೆಯನ್ನು ತಿಳಿಸಿದ. ಆತ ಹೇಳಿದ, ಪ್ರಭುವೇ, ನಾನು ನಿನ್ನ ಶಿಷ್ಯನಾಗಬೇಕು. ಅದಕ್ಕೂ ಮೊದಲು ನಾನು ನನ್ನ ಸ್ನೇಹಿತರು ಮತ್ತು ಕುಟುಂಬವನ್ನು ಭೇಟಿಯಾಗಿ ವಿದಾಯ ಹೇಳಬೇಕೆಂದು ಬಯಸುತ್ತಿದ್ದೇನೆ. ಏಸು ಆತನು ಹೇಳಿದ್ದು ಕೇಳಿ, ಒಂದು ಬಾರಿ ಮನುಷ್ಯ ದೇವರ ದಾರಿಯ ಕಡೆ ನಡೆದಲ್ಲಿ ಹಾಗೂ ಅವನ ಸಂದೇಶವನ್ನು ಹರಡಿಸಲು ಶುರು ಮಾಡಿದ್ದರೆ ಮತ್ತೆ ಹಿಂಪಡೆಯುವುದಿಲ್ಲ. ಒಂದು ವೇಳೆ ಹಾಗೆ ಮಾಡಿದರೆ ಅವನು ದೇವರ ರಾಜ್ಯದಲ್ಲಿ ಇರಲು ಅರ್ಹತೆ ಇಲ್ಲದವನಾಗುತ್ತಾನೆ. ಎಲ್ಲ ಜನರು ಏಸು ಹೇಳುವುದನ್ನು ಗಮನವಿಟ್ಟು ಕೇಳಿದರು. ಆ ವ್ಯಕ್ತಿ ಬೇಜಾರಾಗಿ ಅಲ್ಲಿಂದ ಹೊರಟು ಹೋದ.